ಸತ್ಯನಾರಾಯಣ ಒಬ್ಬ ಜವಾಬ್ದಾರಿ ಒಬ್ಬರು ಜವಾಬ್ದಾರಿಯುತವಾದಂಥ ಸಚಿವರು. ಅವರು ನಾಲ್ಗೇನಂತ ಮೀರಿ ಮಾತಾಡೋದು ತಪ್ಪು ಅಂತ ನಾನು ಅಂದಿದ್ದೀನಿ. ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರ ಪಕ್ಕ ಸಿದ್ಧಾರ್ಥನೇ ಅದು ಬಡಿ ಬಡಿ ಕೊಲ್ಲುರ್ತಕ್ಕಂಥ ಇದ್ರ ಬಂದಂಥ ಒಂದು ಸಂಸ್ಕೃತಿ. ಹಾಗಾಗಿ ಅದನ್ನು ಮಾತಾಡಿದರೆ ಎಲ್ಲೋ ಆ ಒಂದು ಸಂಚುಗಳು ನಡೆತಿರ್ಬೇಕಂದ್ರೆ ಈಗ ನೇರವಾಗಿ ನಮ್ಮ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಅವರು ಮೋದಿ ಇರ್ಬೋದು ಅಮಿತ್ ಶಾ ಇವೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ. ಆ ದಿಕ್ಕಿನಲ್ಲಿ ಅವರು ತಿರ್ಬೇಕು. ಹಾಗಾಗಿ ನನ್ನ ಪ್ರಕಾರ ಅವ್ರು ಈಗಾಗಲೇ ಅರೆಸ್ಟ್ ಮಾಡಿ ಅವ್ರನ್ನ ಜೈಲುಗಟ್ಟಬೇಕಾಗಿತ್ತು ಕಾನೂನು ಪ್ರಕಾರ. ಎಲ್ಲೋ ಸರ್ಕಾರ ಅದನ್ನು ಬಯಸ್ಕೋತಾ ಇದೆ. ಎಲ್ಲಕ್ಕಿಂತ ಅವ್ರ ಪಕ್ಕ ಸರಿ ಅವ್ರನ್ನ ಮಾಡಿದ ತಪ್ಪು ಅವ್ರನ್ನ ಕ್ರಮ ತಗೋಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಬಸವರಾಜ ಇತ್ನಾಳು ಅವರೆಲ್ಲ ಹೇಳ್ತಾರೆ. ನಾವು ಮತ್ತು ಸಿಟಿ ರವಿ ಆದೇ ಸಿಟಿ ರವಿ ಕಮ್ಮಿ ಬಂದಿರೋದ್ರೆ ನಾನು ಹಾಗಾಗಿ ಅವನ ಕ್ರಮ ತಗೋಬೇಕು ಭಾಳ ಮುಖ್ಯವಾಗಿ. ಅದು ಈ ದೇಶ ನಮ್ಮ ರಾಜ್ಯವಲ್ಲ ಹೊರ ದೇಶ ಹೊರ ರಾಜ್ಯದಲ್ಲೂ ಸಿದ್ದರಾಮಯ್ಯ ಬಗ್ಗೆ ಅತ್ಯಂತ ಒಂದು ಹೆಸರಿರ್ತಕ್ಕಂಥ ಒಬ್ಬ ನಾಯಕರು ನಮ್ಮ ನಾಯಕರು. ಅವ್ರ ಬಗ್ಗೆ ಇತರಿಂದ ಅವ್ರ ಕಾಮು ನಾನು ಸಹ ಅವರ ಒತ್ತಾಯ ಮಾಡಿದೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದರಿಂದ ಸರ್ಕಾರನೇ ಅವ್ರ ವಿರುದ್ಧ ಸುಮೋಟೋ ಕೇಸ್ ಪ್ರಕರಣ ಮಾಡ್ಬೋದಾಗಿತ್ತು. ಆದರೂ ಅವ್ರು ಮಾಡಿಲ್ಲ ಸರ್. ಈಗಾಗಲೇ ಸುಮೋಟೋ ಕೇಸನ್ನ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇದೋ ಒಂದು ಕಡೆ ಅವ್ರ ಪಕ್ಷದಲ್ಲೇ ಇರಿತು ಒಳಸಂಚು ಹೇಳಿದ್ದೇನೆ ಅನ್ನೋದನ್ನು ಅವ್ರ ಮುಖಾಂತರ ಹೇಳ್ತಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ.